ಕಳೆದ ಸಲ ಲಾಕ್ಡೌನ್ ಸಂದರ್ಭದಲ್ಲಿ ಝೂಗೆ ವಿಸಿಟ್ ಮಾಡಿದ್ದು. ಕಂಪ್ಲೀಟ್ ಲಾಕ್ಡೌನ್ ಆದ್ದರಿಂದ ಯಾರೂ ಕೂಡ ವಿಸಿಟರ್ಸ್ ಬಂದಿರಲಿಲ್ಲ. ಸ್ವಲ್ಪ ತೊಂದರೆ ಇದೆ ಅಂತಕ್ಕಂಥದ್ದು ಮಾಹಿತಿ ಮೇರೆಗೆ ನಮ್ಮ ಬೈರ್ತಿ ಬಸವರಾಜು, ಗೋಪಾಲಯ್ಯ ಮತ್ತು ಅಮೇರಿಕ ಅಕ್ಕ ಹಿಂಗೆ ಅನೇಕ ಇನ್ಫೋಸಿಸ್ ದಾನಿಗಳಿಂದ ಸ್ವಲ್ಪ ಕಲೆಕ್ಟ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೊಟ್ಟಿದ್ದು. ಪೂರ್ತಿ ಸಹಾಯ ಮಾಡೋಕ್ಕಾಗದಿದ್ರೂ ಅಟ್ಲೀಸ್ಟ್ ಉಸಿರಾಡುವಂಥದ್ದಕ್ಕೆ ಆದರೂ ಕೂಡ ನಮ್ಮ ಕ್ಷೇತ್ರದ ಜನತೆ ಮತ್ತು ಬೆಂಗಳೂರಿನ ಎಲ್ಲ ಪ್ರಾಣಿ ಯಾರು ಪ್ರೀತಿ ಮಾಡ್ತಾರೆ ಅವರಿಂದ ಕಲೆಕ್ಟ್ ಮಾಡಿ ಕೊಡ್ತಕ್ಕಂಥದ್ದೆಲ್ಲ ಮಾಡಿದ್ದೆ. ಈಗ 14 ದಿವಸ ಮತ್ತು 14 ದಿವಸ ಒಟ್ಟು 28 ದಿವಸ ಲಾಕ್ಡೌನ್. ಅದಕ್ಕೇನು ಪರಿಸ್ಥಿತಿ ಹೆಂಗಿದೆ, ಫೈನಾನ್ಸ್ ಪರಿಸ್ಥಿತಿ ಏನಿದೆ ಅಂತ ಕೇಳಿಕೊಳ್ಳೋಣ ಅಂತೇಳಿ ವಿಸಿಟ್ ಮಾಡಿದ್ದೇವೆ. ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ಕಾರದಿಂದ ಏನು ಬರಬೇಕು ಅದನ್ನು ಪ್ರೋಸೆಸ್ ಮಾಡ್ತೇವೆ. ಅದಕ್ಕೆ ಕಳೆದ ಸಲ ಯಾರು ಒಂದೊಂದು ವರ್ಷಕ್ಕೆ ದತ್ತು ತೆಗೆದುಕೊಂಡಿದ್ದರು ಮತ್ತೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಅವ್ರನ್ನ ಇನ್ನೂ ಒಂದು ವರ್ಷ ಕಂಟಿನ್ಯೂ ಮಾಡಿ ಆ ಪ್ರಾಣಿಗಳನ್ನ ಮತ್ತೆ ದತ್ತು ತೆಗೆದುಕೊಳ್ತಕ್ಕಂಥದ್ದು ಮಾಡಿದ್ರೆ ಸ್ವಲ್ಪ ಫೈನಾನ್ಸ್ ಇದರಿಂದ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಕೂಡ. ಅದಕ್ಕೆ ಮಾಹಿತಿಯನ್ನು ಪಡೆದು ಯಾರ್ಯಾರು ಯಾವ್ಯಾವ ಪ್ರಾಣಿನ ದತ್ತು ತೆಗೆದುಕೊಂಡಿದ್ರು ಅವ್ರನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ರಿಕ್ವೆಸ್ಟ್ ಮಾಡಿ 28 ದಿವಸ ಲಾಕ್ಡೌನ್ ಆದ್ದರಿಂದ ಯಾರೂ ವಿಸಿಟರ್ಸ್ ಬರ್ತಾ ಇಲ್ಲ. ಪ್ರಾಣಿಗಳಿಗೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಅವ್ರಿಗೆಲ್ಲ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಕೂಡ ಮಾಡ್ತೇನೆ.